ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಬೀಟ್ರೂಟಿಂದ ಒಂದು ಸಾರು ಮಾಡೋಣ. ಈ ಸಿಂಪಲ್ ಆಗಿರುವಂಥ ಒಂದು ಬೀಟ್ರೂಟ್ ಸಾರಿದು. ಇದಕ್ಕೆ ಬೇಕಾಗುವ ಸಾಮಾನುಗಳನ್ನು ನೋಡೋಣ. ಒಂದು ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಅದನ್ನು ತುರಿದು ಇಟ್ಕೊಳ್ಳಿ. ಹಾಗೆ ಒಂದು ನಿಂಬೆಹಣ್ಣು, ಒಂದೆರಡು ಕಟ್ ಮಾಡಿದಂಥ ಮಧ್ಯೆ ಸೀಳಿದಂಥ ಮೆಣಸಿನಕಾಯಿ, ಒಂಚೂರು ಉಪ್ಪು, ಒಂದು ನಾಲ್ಕು ಪೆಪ್ಪರ್ ಅಂತ ಹೇಳಿದರೆ ಕಾಳು ಮೆಣಸು, ಇದಿಷ್ಟು ಇರಲಿ. ಈಗ ಒಗ್ಗರಣೆಗೆ ಒಲೆ ಮೇಲೆ ಬಣಗಲಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದೆರಡು ಮೆಂತ್ಯಕಾಳು, ಅರ್ಧ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಕಿ, ಒಣಮೆಣಸು ಒಂದು ತುಂಡು ಮಾಡಿ ಹಾಕಿ, ಚೂರು ಹಿಂಗೆ ಹಾಕಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕಿ, ತುರಿದಂತಹ ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಗುಚಬೇಕು. ಅಂದರೆ ಸ್ಟಿರ್ ಮಾಡಬೇಕು, ಅಂದರೆ ಮಗುಚಬೇಕು. ಈ ಮಗುಚಿ ಆದ ಮೇಲೆ ಒಂದೆರಡು ಸಣ್ಣ ಕಪ್ಪಷ್ಟು ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಇಡಿ. ಈಗ ಅದಕ್ಕೆ ಒಂದು ಟೀ ಚಮಚದಷ್ಟು ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ನಂತರದಲ್ಲಿ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ, ಒಂಚೂರು ಹಳದಿ ಅಂದರೆ ಟರ್ಮರಿಕ್ ಅಂದರೆ ಅರಿಶಿನವನ್ನು ಸೇರಿಸಿ, ಇನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ. ಈಗ ನೋಡಿ ಇದು ತಯಾರಾಗಿದೆ. ಈಗ ಒಲೆಯನ್ನು ಆರಿಸ್ಬಿಟ್ಟು ಗ್ಯಾಸ್ ಆರಿಸಿ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿ ಅದನ್ನು ಚೆನ್ನಾಗಿ ಮುಗಿಸಿ ಮತ್ತೊಂದು ಬಡಿಸುವ ಪಾತ್ರೆಗೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ, ತೊಳೆದು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೀಟ್ರೂಟ್ ಸಾರು ತಯಾರು. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.